ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದಿದ್ದೇನೆ ಶೆಟ್ಟಿಸ್ ಫಿಶ್ ಲ್ಯಾಂಡ್ ಹೋಟೆಲ್ಗೆ. ಇಲ್ಲಿ ಊಟ ಮಾಡಿದ ನಂತರ ನನಗೊಂದು ವೀಡಿಯೋ ತೆಗೆದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿತು. ನೋಡಿ, ಅವರ ಕಿಚನ್ಗೆ ಸಹ ಹೋಗಿದ್ದೇನೆ. ಪಕ್ಕ ಹೋಮ್ಲಿ ಫೀಲ್ ಊಟ, ಹಳ್ಳಿಯಲ್ಲಿ ಮನೆಯಲ್ಲಿ ಕೂತು ಬಾಳೆ ಎಲೆ ಊಟ ಮಾಡಿದ ಫೀಲ್. ನಿಮಗೆ ಬೇಕಿದ್ದರೆ ಶೆಟ್ಟಿಸ್ ಫಿಶ್ ಲ್ಯಾಂಡ್ಗೆ ವಿಸಿಟ್ ಮಾಡಿ. ಇಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಸಹ ಇದೆ, ಸ್ಕ್ವಿಡ್ ಗೀ ರೋಸ್ಟ್ ಸಹ ಇದೆ, ಚಿಕನ್ ಬಿರಿಯಾನಿ ಸಹ ಇದೆ, ಚಿಕನ್ ಕರಿ ಸಹ ಇದೆ, ಫಿಶ್ ಮಸಾಲಾ ಫ್ರೈ ಇದೆ, ತವಾ ಫ್ರೈ ಇದೆ, ಯಾವ ಫಿಶ್ಶಿನ ಫ್ರೈ ಬೇಕೋ ಅದು ಸಹ ಇದೆ, ಫಿಶ್ ಕರಿ ಮೀಲ್ ಸಹ ಇದೆ. ವಿತ್ ರೀಸನೇಬಲ್ ಪ್ರೈಸಲ್ಲಿ ಯಾವ ಟೇಸ್ಟಿಂಗ್ ಪೌಡರ್ ಕಲರ್ ಇಲ್ಲದೆ ಮನೆ ಅಂದರೆ ಹೋಟೆಲ್ನಲ್ಲೇ ಅವತ್ತವತ್ತೇ ಫ್ರೆಶ್ ಆಗಿ ಹುರಿದು ಮಸಾಲೆ ಮಾಡಿ ತಯಾರಿಸಿದ ಊಟ ಇದು. ತುಂಬ ಟೇಸ್ಟಿ ಆಗಿರ್ತದೆ. ಪಕ್ಕ ನಾಟಿ ಸ್ಟೈಲ್ ಊಟ. ನಿಮಗೆ ಬೇಕಿದ್ದರೆ ಬಾಳೆ ಎಲೆ ಮಂಗಳೂರು ಶೈಲಿಯ ಫುಡ್ ಬೇಕಿದ್ದರೆ ನೀವು ವಿಸಿಟ್ ಮಾಡಿ ಶೆಟ್ಟಿಸ್ ಫಿಶ್ ಲ್ಯಾಂಡ್. ಹೋದ ತಕ್ಷಣ ನಮಗೆ ಒಂದು ಉಳ್ಳಿಕಾಳು ಸೂಪ್ ಥರ ಕೊಡ್ತಾರೆ, ತುಂಬ ಆಲ್ಸಮ್ ಆಗಿತ್ತು. ಇನ್ನೂ ಕುಡಿಯುವ ಅಂತದೆ. ಸುತ್ತಲೂ ನೋಡಿದರೆ ಒಂದು ಹಳ್ಳಿಯಲ್ಲಿ ಒಂದು ಮನೆ, ಮನೆಯಲ್ಲಿ ಹೋಟೆಲ್ ಸೆಟಪ್ ತುಂಬ ಚೆನ್ನಾಗಿದೆ. ಇಲ್ಲಿಯ ಸ್ಪೆಷಲಿಟಿ ಏನಂದರೆ ಸೌದೆ ಒಲೆ ಅಡುಗೆ ಮಾಡ್ತಾರೆ. ಅದು ಇನ್ನೂ ಸಹ ಟೇಸ್ಟ್ ಸಹ ಕೊಡ್ತದೆ. ರೀಸನೇಬಲ್ ಪ್ರೈಸ್ನಲ್ಲಿ ಬಾಳೆ ಎಲೆ ಊಟ, ಮಂಗಳೂರು ಶೈಲಿಯ ಫಿಶ್ ಮತ್ತು ಚಿಕನ್ ಊಟ ಬೇಕಿದ್ದರೆ ಇಲ್ಲಿ ಬನ್ನಿ. ತುಂಬ ಚೆನ್ನಾಗಿರ್ತದೆ, ಆವ್ಸಮ್ ಆಗಿರ್ತದೆ. ಫಿಶ್ ಮೀಲ್ ಸಹ ಇದೆ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಫಿಶ್ ಮೀಲಲ್ಲಿ ಇಲ್ಲಿ ಸಲಾದ್ ಕೊಡ್ತಾರೆ ಮತ್ತು ಉಪ್ಪಿನಕಾಯಿ ಕೊಡ್ತಾರೆ ಮತ್ತು ವೆಜಿಟೇಬಲ್ ಪಲ್ಯ ಸಹ ಕೊಡ್ತಾರೆ. ಮತ್ತು ಡ್ರೈ ಫಿಶ್ ಚಟ್ನಿ ಸಹ ಕೊಡ್ತಾರೆ ಮತ್ತು ಫಿಶ್ ಕರಿ ರೈಸ್ ಸಹ ಇರ್ತದೆ, ಫಿಶ್ ಕರಿ ವಿತ್ ಬಾಯಿಲ್ಡ್ ರೈಸ್. ಓ, ಜಸ್ಟ್ ಆಸಮ್. ಊಟದ ರುಚಿ ಅಂತೂ ಓ ಎಷ್ಟು ರುಚಿ ಅಂದರೆ, ಮತ್ತು ನಾವು ಇಲ್ಲಿ ಫಿಶ್ ತೊಗೊಂಡಿದ್ವಿ ಎರಡು ಮೂರು ಥರದ್ದು. ನಿಮಗೆ ಮಸಾಲಾ ಫ್ರೈ ಸಹ ಇದೆ, ತವಾ ಫ್ರೈ ಸಹ ಇದೆ ಮತ್ತು ರವಾ ಫ್ರೈ ಸಹ ಇದೆ ಮತ್ತು ಊರಿನ ಕೋಳಿ ಸುಕ್ಕ ಸಹ ಸಿಗ್ತದೆ ಇಲ್ಲಿ. ಊರಿನ ಕೋಳಿ ಅಂದರೆ ಈಗ ಸಹ ವಿಡಿಯೋ ಎಡಿಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ಆ ಫಿಶಿನ ಫ್ರೈ ಕರಿ ಮತ್ತು ಊರಿನ ಕೋಳಿ ಸುಕ್ಕದ್ದು ರುಚಿ, ಜಸ್ಟ್ ಹ್ಯಾವ್ ಸಮ್. ಊರಿನ ಕೋಳಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಾಟಿ ಕೋಳಿ ಸುಕ್ಕ ಮಂಗಳೂರು ಶೈಲಿಯ. ಎಲ್ಲೂ ಅಲ್ಲ ಇದು, ಎರ್ಮಾಲ್ ಹೈವೇಯಲ್ಲೇ ಇದೆ. ಮ್ಯಾಂಗ್ಳೂರು ಟು ಉಡುಪಿ ಹೈವೇ, ಎರ್ಮಾಲ್ ಕಾಫಿ ಡೇ ಪಕ್ಕದಲ್ಲೇ ಮನೆಯಲ್ಲೇ ಸೆಟಪ್ ಮಾಡಿದಂಥ ಶೆಟ್ಟಿಸ್ ಫಿಶ್ ಲ್ಯಾಂಡ್ ಅಲ್ಲಿ ಮನೆ ಶೈಲಿಯ ಬಾಳೆ ಎಲೆ ಊಟ ಬೇಕಂದರೆ ಇಲ್ಲಿಗೆ ವಿಸಿಟ್ ಮಾಡಿ. ವಿತ್ ರೀಸನೇಬಲ್ ಪ್ರೈಸ್ನಲ್ಲಿ ಕೊಡ್ತಿದ್ದಾರೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತದೆ. ಮನೆ ಊಟನೇ ಅಂತ ನೆನೆಸ್ಬೋದು. ನಿಮಗೆ ಒಂದು ಫೀಲ್ ಅಂದರೆ ಹಳ್ಳಿಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಫೀಲ್ ಇದೆ. ಫ್ಯಾಮಿಲಿಗೆ ಪಕ್ಕ ಹೇಳಿದಂಥ ಜಾಗ ಇದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಮ್ಮೆ ವಿಸಿಟ್ ಮಾಡಿ. ಮತ್ತು ಮಜ್ಜಿಗೆ ಬೇಕಿದ್ರೆ ಮಜ್ಜಿಗೆ ಸಹ ಇದೆ. ಕಿಚನ್ನಲ್ಲಿ ಸಹ ತುಂಬ ಹೈಜೀನ್, ಕ್ಲೀನ್ ಸಹ ಇದೆ. ತುಂಬ ಕ್ಲೀನಾಗಿ ಸಹ ರೆಸ್ಟೋರೆಂಟ್ ಮೇಂಟೈನ್ ಮಾಡಿದ್ದಾರೆ. ಕಿಚನ್ ಸಹ ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇ ಆಗಲಿ ಫ್ರೆಂಡ್ಸ್, ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ ಫಿಶ್ ಕರಿ ರೈಸ್ ತಿನ್ನುವಾಗಂತೂ ಜಸ್ಟ್ ಆಸಮ್, ಅಂದರೆ ಮನೆಯದೇ ತಿನ್ನುವಂಥ ಫೀಲ್ ಇದೆ. ಆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ, ಹುಳಿ ಖಾರ ಎಲ್ಲ ಇಟ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್. ಮತ್ತು ಆ ಊರಿನ ಕೋಳಿ ಸುಕ್ಕ, ಇಲ್ಲಿಗೆ ನಾನು, ನನ್ನ ಮಾವ, ನನ್ನ ಅತ್ತೆಂದಿರು, ನನ್ನ ಮಮ್ಮಿ, ನನ್ನ ಮಕ್ಕಳು, ನನ್ನ ಕಸಿನ್ ಬ್ರದರ್ ಎಲ್ಲ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಪಕ್ಕ ಊರಿನ ಶೈಲಿಯ ಮಂಗಳೂರು ಶೈಲಿಯ ಊಟ ಬೇಕಿದ್ದರೆ ಬಾಳೆ ಎಲೆ ಊಟ ಅದು ಸಹ ಬೇಕಿದ್ದರೆ ನೀವು ಶೆಟ್ಟಿಸ್ ಫಿಶ್ ಲ್ಯಾಂಡ್. ಎಲ್ಲೂ ಇಲ್ಲ, ಇದು ಹೈವೇಯಲ್ಲೇ ಇದೆ, ಮೇನ್ ರೋಡಲ್ಲೇ ಇದೆ. ಎರ್ಮಾಲ್ ಕಾಫಿ ಡೇ ಪಕ್ಕದಲ್ಲೇ ಇದೆ. ಈ ಯಮ್ಮಿಯಾದ ಊಟ ಮಾಡಲಿಕ್ಕೆ ಇಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಯಾರಾದರೂ ಮುಂಚೆ ಏನಾದರೂ ಈ ರೆಸ್ಟೋರೆಂಟಿಗೆ ಹೋಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ. ಸುಕ್ಕ ಅಂತೂ ಜಸ್ಟ್ ಆಸಮ್, ತುಂಬ ಚೆನ್ನಾಗಿತ್ತು. ಆ ಊರಿನ ಕೋಳಿ ಸುಕ್ಕ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಿ ಕೋಳಿ ಸಹ ಬೆಂದಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಸಹ
ವಿಸಿಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಸಹ ವಿಡಿಯೋ ಮಾಡಲಿಕ್ಕೆ ಉತ್ಸಾಹ ಬರ್ತದೆ. ಈ ವಿಡಿಯೋ ನಮಗೆ ಖಂಡಿತ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಸದಾ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.